ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಂಗಣ್ಣ ಕರ್ಡಿ ಅವರು ವಿಧಾನಸಭೆ ಚುನಾವಣೆ ಆದಾಗಿಲ್ಲೂ ಹೇಳ್ತಾ ಇದ್ರು ಟಿಕೆಟ್ ಕೊಡೋಂಗಿಲ್ಲ ಫಸ್ಟ್ ಹೇಳಿ ಫಸ್ಟ್ ಹೇಳಿ ಅಂತ ಕೊಡೆಗೋ ಕೊನೆಗೂ ಅವ್ರಿಗೆ ಟಿಕೆಟ್ ಕೊಡಲೇ ಇಲ್ಲ ಡಾಕ್ಟರ್ ಬಸವರಾಜ್ ಕೆವಟೂರ್ ಅವರಿಗೆ ಟಿಕೆಟನ್ನು ಕೊಟ್ಟರು ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ರಾಜಶೇಖರ್ ಹಿಟ್ನಾಳ್ ಅವರು ಅಭ್ಯರ್ಥಿ ಆದರೆ ಸಂಗಣ್ಣ ಕರಡಿ ಬಿ ಜೆ ಪಿಗೆ ಒಂದು ರೀತಿಯ ಸಂಕಷ್ಟವನ್ನು ತಂದಿಟ್ಟಿದ್ದಾರೆ ಈಗ ಅವರ ಸಂಪೂರ್ಣ ಬೆಂಬಲ ಅವರ ಬೆಂಬಲಿಗರ ಬೆಂಬಲ ಕಾಂಗ್ರೆಸ್ಗೆ ಕಾಂಗ್ರೆಸ್ಸನ್ನು ಜಾಯ್ನ್ ಆಗಿದ್ದಾರೆ ಕೊಪ್ಪಳ ಕೊಪ್ಪಳ ಅದೇ ಕಾಂಗ್ರೆಸ್ಗೆ ಸಂಗಣ ಕಡಿ ಸೇರ್ಪಡೆ ಪ್ಲಸ್ಸೆ ರಾಷ್ಟೀಯ ಯಟ್ನಾಳ್ ಸತತವಾಗಿ ಸೋಲ್ತಿರೋ ಹಿನ್ನೆಲೆ ಹೌದು ಈಗ ಸಂಗಣಕಾಡಿ ಸೇರ್ಪಡೆ ಒಂದಷ್ಟು ಪ್ಲಸ್ ಬಸವರಾಜ್ ಡಾಕ್ಟರ್ ಸುರಾಜ್ ಕ್ಯಾವಟಿಕಿ ಕ್ಯಾವಟೂರ್ ಅವ್ರ ಲೆಕ್ಕಾಚಾರಗಳು ಬೇರೆ ಬಟ್ ಜನಾರ್ದನ್ ರೆಡ್ಡಿ ಸೇರ್ಪಡೆ ಆಗಿದ್ದಾರೆ ಬಿಜೆಪಿಗೆ ಹೌದು ಪಾರ್ಟಿಗೆ ಒಂದು ಸ್ಟೆಸ್ ಇದ್ದೇ ಇದೆ ಇಲ್ಲ ಅಂತಿರಲ್ಲ ಹಿಂದುತ್ವ ಒಂದು ಲೆಕ್ಕಾಚಾರ ಅವು ಕೂಡ ಬಟ್ ಸಂಗಣಕ್ಕಡಿ ಕಾಂಗ್ರೆಸ್ ಸೇರಿರೋದು ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂದಷ್ಟು ಪಾಸಿಟಿವ್ ಅಂಶಗಳು ಕಾಣ್ತಿದೆ ಓಕೆ ಅದರಲ್ಲಿ ಡೌಟ್ ಏನಿಲ್ಲ ಬಸವರಾಜ್ ಆಯ್ಕೆ ಬಗ್ಗೆ ಒಂದಷ್ಟು ವ್ಯತ್ಯಾಸಗಳಿತ್ತು ಯಾಕೆ ಸಂಗಣ್ಣಗಿಂತ ಸ್ಟ್ರಾಂಗ್ ಆ ಬೇರೆ ಆಚೆ ಈಚೆ ಅಂತ ಬಟ್ ಸಂಗಣ್ಣ ಇಲ್ಲೇ ಅಡ್ಜಸ್ಟ್ ಆಗಿ ಹೋಗ್ತಾರೆ ಅಂತ ಅನ್ಕೊಂಡಿದ್ರು ಬಟ್ ಅವ್ರಿಗೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ಗೆ ಪ್ಲಸ್ ಇದೆ ಪ್ಲಸ್ ಇದೆ ಪ್ಲಸ್ ಇದೆ ಬಟ್ ಹಂಗನ್ಬಿಟ್ಟು ಬಿಜೆಪಿಗೇನು ಇದೇ ಇಲ್ಲ ಯಲಬುರ್ಗಾದಲ್ಲಿ ನವೀನ್ ಗುಳಗಣ್ಣ ಬರಿದ್ದಾರೆ ಹೌದು ಆಲಪ್ಪ ಆಚಾರ್ ಇದ್ದಾರೆ ಗಂಗಾವತಿ ಪರ್ಣ ಮುನವಳ್ಳಿ ಇದ್ದಾರೆ ಹೌದು ಇದಾರೆ ಬಸವರಾಜ್ ನಡೆಸುವ ಕನಕ್ಕಿರಲಿದ್ದಾರೆ ಇಲ್ಲಿ ಸಿ ವಿ ಚಂದ್ರಶೇಖರ್ ಜೆ ಡಿ ಎಸ್ ಬಿ ಜೆ ಡಿ ಎಸ್ ಕೋಜಿ ಅವರು ವಾಪಸ್ ಮೈತ್ರಿ ಕೊಡ್ತಲ್ಲಿ ಇದು ಮಾಡ್ತಿದ್ದಾರೆ ಕ್ಲೀನ್ ಸಿ ವಿ ಚಂದ್ರಶೇಖರ್ಗೆ ಜಾಗ ಕ್ಲಿಯರ್ ಆಯ್ತು ಈಗ ಬಿಜೆಪಿಲಿ ಸೊ ನೋಡಿದಾಗ ಹೆಚ್ಚಿನದಾಗಿ ವ್ಯತ್ಯಾಸ ಲಾಭ ನಷ್ಟ ಅನ್ನೋದು ನೋಡಬೇಕು ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ನರೇಂದ್ರ ಮೋದಿ ಹಿಂದುತ್ವ ಹೌದು ಬೇರೆ ಬೇರೆ ಕಾರಣದ ಲೆಕ್ಕಾಚಾರಗಳು ಬಂದಾಗ ಫೈಟ್ ಇದೆ ಹೌದು ಫೈಟ್ ಇದೆ ಫೈಟ್ ಇದೆ ಕೊಪ್ಪಳದಲ್ಲಿ ಸಂಗಣ್ಣ ಅಲ್ಲಿಗೆ ಹೋದ್ರು ಏನ್ ಮಾಡ್ತಾರೆ ವಾಟ್ ನೆಕ್ಸ್ಟ್ ಕಾಂಗ್ರೆಸ್ ಅಲ್ಲಿ ಏನಾದ್ರು ಸ್ಥಾನಮಾನ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ ಹೌದು ಹದಿನೈದು ವರ್ಷ ಅಲ್ವಾ ಈಗ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತವರು ನೆಕ್ಸ್ಟ್ ಅವ್ರಿಗೆ ನೆಮ್ಮಿನ ಟಿಕೆಟ್ ಕೊಡ್ತಾರೆ ಕೊಪ್ಪಳದಲ್ಲಿ ಇಲ್ವಲ್ಲ ಯಾವ ಟಿಕೆಟ್ ಕೊಡ್ತಾರ ಅವ್ರಿಗೆ ಅವ್ರ ಮಗನ್ಗೋ ಸೊಸೆಗೋ ಎಲ್ಲ ಟಿಕೆಟ್ ಕೊಟ್ಟಿದ್ರು ಬಿಜೆಪಿ ಅವ್ರ ಎಮ್ ಎಲ್ ಸೋತ್ರು ಬಟ್ ಅಲ್ಲಿ ಎಲ್ಲಿ ಕೊಡ್ತಾರೆ ಇಟ್ನಾಳ್ ಆಗ್ಲಿ ಅಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಇಂದ ಹೌದು ಅಲ್ವಾ ಹಾಗಾಗಿ ಇಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಓಕೆ ಅಲ್ಲಿ ಸ್ಥಾನಮಾನ ಏನು ಅನ್ನೋ ಪ್ರಶ್ನೆ ಬಂದಾಗ ಪ್ರಶ್ನಾರ್ಥಕ ಇದೇ ಇರುತ್ತೆ ಸಹಜವಾಗಿ ಆ ಬೆಂಬಲಿಗರಿಗೆ ಕಾಡುತ್ತೆ ಸೆಟ್ಟಿಂಗ್ ಕಾಂಗ್ರೆಸ್ ಎಂ ಎಲ್ ಎ ಇರುವಾಗ ಇವ್ರು ಅಲ್ಲಿಗೆ ಹೋಗಿ ಅಟ್ಲೀಸ್ಟ್ ಇವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ ಅವ್ರು ಸಂಗಣ್ಣ ಸಂಗಣ್ಣವ್ರಿಗೆ ಲಾಭ ಏನು ಬಂದಾಗ್ಲೂ ಕೂಡ ಪ್ರಶ್ನಾರ್ಥ ಸಂಗಣ್ಣವರಿಂದ ಕಾಂಗ್ರೆಸ್ ಎಷ್ಟು ಲಾಭ ಅಂತ ಬಂದಾಗಲೂ ಕೂಡ ಅವ್ರ ಬೆಂಬಲಿಗರ ಲಾಭ ಅಲ್ಲಿ ಸೇರಿದ್ರ ಇವೆಲ್ಲ ಕೌಂಟಿಗೆ ಬರುತ್ತೆ ಅವರು ಬಿಜೆಪಿ ಸೇರಿದಾಗಿದ್ದಂತ ಬಿಜೆಪಿ ಸನ್ನಿವೇಶಕ್ಕೂ ಇವತ್ತಿನ ಬಿಜೆಪಿ ಸನ್ನಿವೇಶಕ್ಕೂ ಬಹಳ ವ್ಯತ್ಯಾಸ ಇದೆ ಬಿ ಜೆ ಬಿಜೆಪಿ ಪ್ರಬಲ ಆಗಿದೆ ಬಟ್ ಸಂಗಣ್ಣ ಹೌದು ಲಾಭನ ನಷ್ಟನ ಸಿಂಗಲ್ ಏನೇಳಿರೋದ್ರೆ ಲಾಭನೇ ಕಾಂಗ್ರೆಸ್ಗೆ ಹೌದು ಅದು ಎಷ್ಟು ಮಟ್ಟಿಗೆ ಲಾಭ ಗೆಲ್ಲಿಸುವ ಮಟ್ಟಿಗೆ ಲಾಭನ ಏನು ಅನ್ನೋದು ಹ್ಮ್ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಹೌದು ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಪಿಯ ಡಾಕ್ಟರ್ ಬಸವರಾಜ್ ಕೇವಟ್ ಅವರ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ ಹಾಗೆ ಸಂಗಣ್ಣ ಕರಡಿ ಅವರ ಫ್ಯಾಕ್ಟರ್ ಯಾರಿಗೆ ಪ್ಲಸ್ ಆಗುತ್ತೆ ಎಷ್ಟು ಮಟ್ಟಿಗೆ ಅನ್ನೋದನ್ನು ತಿಳಿಸಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ